ಸಮೃದ್ಧಿ ಹರ್ಬಲ್ ದೀಪತ ಇಲ್ಲ, ಒಳಿತನ್ನೇ ಯೋಚಿಸೋಣ, ಒಳಿತನ್ನೇ ಮಾಡೋಣ, ಒಳಿತೇ ಆಗುತ್ತದೆ. ಬಳಸಿ ಸಮೃದ್ಧಿ ಹರ್ಬಲ್ ದೀಪದ ಎಣ್ಣೆ. ಇನ್ನು ದ್ವಾದಶ ರಾಶಿಗಳ ಮೇಲೆ ಪ್ರಭಾವವನ್ನು ನೋಡ್ತಾ ಇದ್ದೀವಿ, ಗುರು ಪಥ ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ ಅಂತ. ತುಲಾ ರಾಶಿಯವರಲ್ಲಿ ಹುಟ್ಟಿದವರಲ್ಲಿ ಯಾವ ರೀತಿ ಬದಲಾವಣೆ ಪರಿಣಾಮ ಬೀರುತ್ತೆ ಸಾಮಾನ್ಯವಾಗಿ? ತುಲಾ ರಾಶಿ ಅಧಿಪತಿ ಶುಕ್ರ, ಗುರು ಬಂದು ಶುಕ್ರನಿಗೆ ಶತ್ರುಗ್ರಹ. ತುಲಾ ರಾಶಿಗೆ ಆರನೇ ಮನೆ ಮತ್ತು ಮೂರನೇ ಮನೆ ಅಧಿಪತಿಯಾಗಿರುವ ಗುರು ಭಗವಾನ್ ಅವರ ಸ್ವಂತ ರಾಶಿಯಾಗಿರುವ ಮೂರನೇ ಮನೆಯಲ್ಲಿ ಬಂದು ಕೂತಿರೋದ್ರಿಂದ ತುಲಾ ರಾಶಿಯವರಿಗೆ ಕೆಲವು ಆಪರ್ಚುನಿಟಿಯಲ್ಲಿ ಮಿಸ್ ಆಗುವ ಸಾಧ್ಯತೆ, ಹೆಚ್ಚಿನ ಅನುಕೂಲ ಅಂತ ಹೇಳಂಗಿಲ್ಲ. ಜನರಲ್ಲಿ ಗುರು ಭಗವಾನ ಬದಲಾವಣೆ ತುಲಾ ರಾಶಿಯವರಿಗೆ ಬಿಲೋ ಆವರೇಜ್ ಅಂತ ಹೇಳಬಹುದು. ಸ್ಪೆಸಿಫಿಕ್ ಪ್ರೆಡಿಕ್ಷನ್ಸ್ ಬಗ್ಗೆ ಹೇಳಬೇಕಂದ್ರೆ, ಆರನೇ ಮನೆ ಅಧಿಪತಿಯಾಗಿರೋದು ಮೂರನೇ ಮನೆಯಲ್ಲಿ ಹೋಗಿ ಉಪಜಯ ಸ್ಥಾನದಲ್ಲಿ ಇರುವುದರಿಂದ ಅದು ಒಂದು ದುರ್ಸ್ಥಾನ ಅಂತ ಹೆಸರು. ಸೊ ಇವರಿಗೆ ಕಾಂಪಿಟೇಷನ್ ಹೆಚ್ಚಿಗೆ ಆಗುತ್ತೆ. ಸಹೋದರರು ಅಥವಾ ಯಾರಾದರೂ ಜೊತೆಯಲ್ಲಿ ವಿವಾದಗಳನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಲೂ ತೊಂದರೆಗಳಿಗೆ ಇವರು ಹಾಳಾಗ್ತಾರೆ. ಇನ್ನು ಸಾಮಾನ್ಯವಾದ ವಿಚಾರ, ಎಜುಕೇಷನ್ನು, ಹೆಲ್ತು, ಕೆರಿಯರು, ಹಾಗೆ ಹಣದ ವಿಚಾರ, ಲಿಟಿಗೇಷನ್ನು, ಸಾಲ, ಈ ಥರದ ವಿಚಾರದಲ್ಲಿ ಏನು ಪರಿಣಾಮ ಇದೆ? ಇಲ್ಲಿ ತನಕ ತುಲಾರಾಶಿಯವರು ಎರಡನೇ ಮನೆಯಲ್ಲಿ ಗುರು ಭಗವಾನ್ ಬಂದಿತ್ತಲ್ಲ, ಶನಿ ಭಗವಾನ್ ಮೂರನೇ ಮನೆಯಲ್ಲಿ ಬಂದಿತ್ತಲ್ಲ, ಹೆಚ್ಚಿನ ಯೋಗ ಫಲಗಳನ್ನು ಕೊಟ್ಟಿತ್ತು. ಸಪೋಸ್ ಆ ಸಮಯದಲ್ಲಿ ಯಾರ ಜೊತೆಯಲ್ಲಾದರೂ ಶತ್ರುತ್ವಗಳನ್ನು ಬೆಳೆಸಿಕೊಂಡಿದ್ದಲ್ಲಿ ಈ ಸಮಯದಲ್ಲಿ ಆ ಶತ್ರುಗಳು ಬಲವಂತನಾಗಿ ತೊಂದರೆಗಳನ್ನು ಕೊಡುವ ಸಾಧ್ಯತೆಯನ್ನು ಉಂಟು ಮಾಡ್ತಾರೆ. ಇನ್ನೊಂದು ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಂತಂದರೆ, ತುಲಾರಾಶಿಯವರಿಗೆ ಹೊಟ್ಟೆ, ಕೈ ಕಾಲು ನೋವುಗಳು ಇವುಗಳು ಅತಿಯಾಗಿ ಬರುವ ಸಾಧ್ಯತೆ ಉಂಟು. ರಕ್ತದಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಉಂಟು. ಪಾದದಲ್ಲಿ ನೋವುಗಳು ಬರುವ ಸಾಧ್ಯತೆಯನ್ನು ಕೊಡುವುದು ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಮಕ್ಕಳಾಗಲಿ, ಹೆಣ್ಮಕ್ಕಳಾಗಲಿ, ದೊಡ್ಡವರಾಗಲಿ ಭಾಳಷ್ಟು ಗಮನ ಬೇಕಾಗತ್ತೆ. ಸೊ ಆಹಾರ ಸೇವನೆ, ಜೀವನ ಕ್ರಮ, ನಿಮ್ಮ ಮಾತಿನಲ್ಲಿ ಭಾಳಷ್ಟು ಗಮನ ಬೇಕು. ಯಾವುದನ್ನು ಯಾರ ಹತ್ರ ಮಾತಾಡ್ತೀವಿ ಅನ್ನೋದನ್ನು ಒಳ್ಳೆ ಅವೇರ್ನೆಸ್ ಸಮೇತ ಮಾತಾಡಿ. ಯಾಕೆಂತಂದರೆ ಕ್ಲಾರಿಟಿ ಇಲ್ಲದೆ ಮಾತಾಡಿಬಿಟ್ಟು ತೊಂದರೆಗಳಿಗೆ ಹಾಳಾಗುವ ಸಾಧ್ಯತೆ ಇದೆ. ಸಂಚಾರ ದೃಷ್ಟಿ ಫಲಗಳು ಹೇಗೆ? ಸಂಚಾರದಲ್ಲಿ ದೃಷ್ಟಿ, ಗುರು ಭಗವಾನ ದೃಷ್ಟಿ ನಿಮ್ಮ ಏಳನೇ ಮನೆ ಮೇಲೆ ದೃಷ್ಟಿ ಕೊಡೋದ್ರಿಂದ ನಿಮಗೆ ಕೊನೆಯಲ್ಲಿ ನಿಮ್ಮ ಯಜಮಾನರು ಅಥವಾ ಹೆಂಡತಿಯವರ ಕಡೆಯಿಂದ ಅನುಕೂಲ, ಒಳ್ಳೆ ಫಲಾಫಲಗಳು ಕಾಯ್ತಾ ಇದೆ. ಮತ್ತು ನಿಮಗೆ ಲಾಭಸ್ಥಾನದ ಮೇಲೆ ಗುರು ಭಗವಾನ ದೃಷ್ಟಿ ಇರೋದ್ರಿಂದ ಏನು ಇನ್ನೇನು ಹೋಯಿತು ಅಂತ ಅನ್ಕೊಂಡಂಗೆ ಲಾಸ್ಟ್ ಮೂಮೆಂಟಲ್ಲಿ ಹೋಗಿರೋದು ಬಂದ್ಬಿಡುತ್ತೆ. ಸೊ ಹಾಗಾಗಿ ಆದಾಯವನ್ನು ಕೊಡುವಂತಹ ಸಾಧ್ಯತೆ ಉಂಟು. ಈ ಇಂಟಿಗ್ರೇಟೆಡ್ ಅಸ್ಟ್ರಾಲಜಿ ಪ್ರಕಾರ ನೋಡೋದಾದ್ರೆ 3 ಎಫೆಕ್ಟ್ಸ್ ಅಂತ ಹೇಳಿದ್ರಿ, ಎನ್ಕ್ಯಾಶ್ಮೆಂಟ್ ಇರ್ಬೋದು, ಮತ್ತೆ ಎಫರ್ಟ್ ಇರ್ಬೋದು, ಜೊತೆಗೆ ಎಂಜಾಯ್ಮೆಂಟ್, ಯಾವ ರೀತಿ ಪರಿಣಾಮ ಇದೆ? ಎಫರ್ಟ್, ಎನ್ಕ್ಯಾಶ್ಮೆಂಟ್ ಅಂಡ್ ಎಂಜಾಯ್ಮೆಂಟ್, ಈ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಬೇರೆಯವರು ಕಡಿಮೆ ಮಾಡಿಬಿಡ್ತಾರೆ. ನಿಮ್ಮ ಕಾಂಪಿಟೇಟರ್ಸ್, ನಿಮ್ಮ ವಿರೋಧಿಗಳು ನಿಮ್ಮ ಪ್ರಯತ್ನಗಳನ್ನು ಮಾಡೋಕ್ಕೆ ಬಿಡೋದಿಲ್ಲ. ತುಂಬ ಕಾಟಗಳು ಅತಿಯಾಗುತ್ತೆ, ಪೈಪೋಟಿ ಅತಿಯಾಗುತ್ತೆ, ಶತ್ರುತ್ವ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಬೇರೆಯವ್ರ ಜೊತೆಯಲ್ಲಿ ಸ್ನೇಹಭಾವದಿಂದ, ಧನ್ಯಾಭಾವನೆಯಿಂದ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಇಲ್ಲಾಂತಂದರೆ ನಿಮಗೆ ಸ್ವಲ್ಪ ತೊಂದರೆಗಳು ಕಾಯ್ತಾ ಉಂಟು. ಅದೇ ಸ್ವಾಟ್ ಅಂತ ಕೂಡ ಹೇಳ್ತೀರಾ, ಆ ಕಾಂಬಿನೇಷನ್ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಹಾಗೆ ಥ್ರೆಟ್ ಹೇಗಿದೆ? ಥ್ರೆಟ್ ಅನ್ನೋದೇ ಜನಗಳು. ಈಗ ಥ್ರೆಟ್ಟು ಅಂತಂದರೆ ವಿರೋಧಗಳನ್ನು ಬೆಳೆಸಿಕೊಳ್ಳುವ ಒಂದು ಭಾವನೆಯನ್ನು ನೀವು ಉತ್ಪತ್ತಿ ಮಾಡ್ಕೊಂಡ್ಬಿಡ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೋ ಅದೇ ಸರಿ ಅನ್ನೋದು ನಿಮಗೆ ಗುರುತಿಸಿಕೊಂಡು ಅದನ್ನೇ ಬೇರೆಯವ್ರ ಮೇಲೆ ನೀವು ಕಂಪಲ್ ಮಾಡಿ ನೀವು ಫಾಲೋ ಮಾಡೋಕ್ಕೆ ಹೇಳುವಾಗ ಬೇರೆಯವರಿಗೆ ಬಲ ಜಾಸ್ತಿ ಇರೋದ್ರಿಂದ ನಿಮಗೆ ಅವರು ಥ್ರೆಟ್ಟನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ಅದರಲ್ಲಿ ಗಮನ ಇರಲಿ. ಮತ್ತು ನೀವಾಗಿ ಬೇರೆಯವರನ್ನ ಪೈಪೋಟಿಗೆ ಕರಿಬಾರದು, ಇದು ಥ್ರೆಟ್ ಆಗಿಬಿಡುತ್ತದೆ. ವೀಕ್ನೆಸ್ ಏನಪ್ಪ ಅಂತಂದರೆ ನಿಮ್ಮ ಅವಸರ, ಮತ್ತು ನಿಮಗೆ ತುಂಬ ಎಲ್ಲ ಗೊತ್ತು, ಎಲ್ಲವನ್ನು ನಾನು ಮಾಡಬಲ್ಲೆ ಅನ್ನುವ ಒಂದು, ನೀವು ಏನೇ ಅಧಿಕಾರದಲ್ಲಿ ಇದ್ದರೂ ಕೂಡ, ಏನೇ ಒಂದು ಪವರ್ಫುಲ್ ಆಗಿದ್ದರೂ ಕೂಡ ಈ ಕಾಲದಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕು. ಕಾಲವನ್ನು ಉದ್ದೇಶ ಮಾಡಿಕೊಂಡು ಎಲ್ಲರ ಜೊತೆಯಲ್ಲೂ ಚೆನ್ನಾಗಿ ನೀವು ಮೆರೆದು ಹೋದರೆ ಒಳ್ಳೆ ಫಲಗಳು ಕಾಯ್ತಾ ಇದೆ. ನಿಮಗೆ ಸ್ಟ್ರೆಂತ್ ಅನ್ನೋದೇ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಧೈರ್ಯ.
ಬೇರೆಯವರನ್ನು ನೀವು ಸರಿಯಾಗಿ ತೂಕ ಮಾಡಿ ಇಟ್ಕೊಂಡಿರೋದು, ಇದೆಲ್ಲ ನಿಮಗೆ ಸ್ಟ್ರೆಂತ್ ಆಗಿ ನೀವು ಕೆಟ್ಟ ಕಾಲಗಳಲ್ಲಿ ಕಾಪಾಡುತ್ತೆ. ನಿಮಗೆ ವೀಕ್ನೆಸ್ ಅಂತಂದರೆ ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸ್ ನಿಮಗೆ ವೀಕ್ನೆಸ್ ಆಗಿಬಿಟ್ಟು ಥ್ರೆಟ್ಟನ್ನು ಬರೆಸ್ಕೊಳ್ಳುವ ಸಾಧ್ಯತೆಯನ್ನು ಉಂಟು ಮಾಡುತ್ತೆ. ಆರೋಗ್ಯ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಸಡನ್ ಆಗಿ ಯಾವುದಾದ್ರೂ ವ್ಯಾಜ್ಯಗಳಲ್ಲಿ ಲಿಟಿಗೇಷನ್ಗಳಲ್ಲಿ ನೀವು ಸೇರ್ಕೊಂಡ್ಬಿಡೋದು ಅಥವಾ ಬೇರೆಯವ್ರ ಕಡೆಯಿಂದ ತಪ್ಪುಗಳಿಗೆ ನೀವು ಆನ್ಸರ್ ಹೇಳಬೇಕನ್ನುವ ಒಂದು ಸ್ಥಿತಿ ಬಂದ್ಬಿಡೋದು, ಇದೆಲ್ಲ ಇರೋದ್ರಿಂದ ಬಹಳಷ್ಟು ಗಮನ ಇರಬೇಕು. ಶನಿಯ ವಕ್ರದೃಷ್ಟಿ ಹೇಗಿರುತ್ತೆ? ಶನಿ ಭಗವಾನ ಕಾಲದಲ್ಲಿ ಅವರ ಒಂದು ಬದಲಾವಣೆ ಜನವರಿ ತಿಂಗಳಲ್ಲಿ ನಡೆಯೋದ್ರಿಂದ ನಾಲ್ಕನೇ ಮನೆಗೆ ಶನಿ ಹೋಗ್ತಾರೆ. ಇನ್ನೇನು ಒಳ್ಳೇದಂತ ಹೇಳಂಗಿಲ್ಲ, ಇದು ಸುಖವನ್ನು ಹಾಳು ಮಾಡಿಬಿಡ್ತಾರೆ. ಸೊ ತುಲಾರಾಶಿಯವರೇ ಭಾಳಷ್ಟು ಕೇರ್ಫುಲ್ ಆಗಿರಿ, ನಿಮ್ಮ ಸುಖಕ್ಕೆ ಕೇಡು ಬರುತ್ತೆ, ನಿಮಗೆ ತೊಂದರೆಗಳು ಅನ್ಎಕ್ಸ್ಪೆಕ್ಟ್ ಆಗಿ ಉತ್ಪತ್ತಿ ಆಗ್ಬಿಡುತ್ತೆ, ತಾಯಿ ಆರೋಗ್ಯಕ್ಕೆ ತೊಂದರೆ, ಆಸ್ತಿಗಳು ಮಣ್ಣು ಮನೆ ವಾಹನ ಆಸ್ತಿಗಳಲ್ಲಿ ವ್ಯಾಜ್ಯಗಳನ್ನು ಇದು ಕ್ರಿಯೇಟ್ ಮಾಡಿಬಿಡ್ತದೆ. ಸಣ್ಣದಾಗಿ ಅದು ಸಣ್ಣ ಪ್ರಾಬ್ಲಮ್, ಇದು ಇವರಿಗೆ ಗೊತ್ತಿರೋದು, ಇದು ಇವರನ್ನು ನಾನು ಹೆಂಗೆ ಮೈಂಟೈನ್ ಮಾಡೋದು ಅಂತ ನನಗೆ ಗೊತ್ತಿದೆ, ಈ ಪ್ರಾಬ್ಲಮನ್ನು ನಾನು ಹೇಗೆ ಸರಿ ಮಾಡಿಕೊಳ್ಳಬಹುದು ಅನ್ನೋದು ನನಗೆ ಗೊತ್ತಿದೆ ಅನ್ನುವ ರೀತಿಯೆಲ್ಲ ಇವಾಗ ನಡೆಯೋದಿಲ್ಲ. ಯಾಕೆಂತಂದರೆ ಕಷ್ಟಗಳು ಶನಿ ಭಗವಾನ್ ಕಡೆಯಿಂದ ಅತಿಯಾಗಿ ಬರೋದ್ರಿಂದ ಅದಕ್ಕೆ ಸರಿಯಾದ ಪರಿಹಾರ ಇದೆ ಹೇಳ್ತೀನಿ. ಓವರ್ ಕಾನ್ಫಿಡೆನ್ಸ್ ಇಂದ ಯಾವುದು ಮಾಡೋಕ್ಕೆ ಹೋಗಬೇಡಿ. ಪ್ರಾಕ್ಟಿಕಲ್ ಆಗಿ ನೀವು ಅನಾಲಿಸಿಸ್ ಮಾಡಿಬಿಟ್ಟು ಸಮಾಲೋಚನೆ ಮಾಡಿ ಡಿಸಿಷನ್ ತಗೊಂಡು ನಿಧಾನಕ್ಕೆ ಒನ್ ಬೈ ಒನ್ ನೀವು ನೆರವೇರಿಸ್ಕೊಂಡು ಬಂದರೆ ಪರಿಹಾರಗಳು ಸಮೇತ ನಿಮಗೆ ಜಯವೂ ಉಂಟು. ನೋಡಿ, ನಿಮಗೆ ಒಂದು ಫುಡ್ ಥೆರಪಿ ಹೇಳ್ತೀನಿ. ಫುಡ್ ಥೆರಪಿ ನಿಮಗೆ ಕಾಲಲ್ಲಿ ತೊಂದರೆ ಬರುತ್ತೆ, ಅದಕ್ಕೆ ಫುಡ್ ಥೆರಪಿ ನಿಮಗೆ ಬಸಳೆ ಸೊಪ್ಪು ಅಂತಿದೆ. ಬಸಳೆ ಲಿಗಮೆಂಟು ಜಾಯಿಂಟ್ ಪೇನು ಇವುಗಳೆಲ್ಲ ಅತಿಯಾಗುತ್ತೆ, ನಿಮಗೆ ಬಸಳೆ ಸೊಪ್ಪನ್ನು ಅತಿಯಾಗಿ ತಗೋಬೇಕು. ಏಕಾದಶಿ ದಿನದಲ್ಲಿ ನೀವು ಅಗಸೆ ಸೊಪ್ಪನ್ನು ನೀವು ತಗೋಬೇಕು. ತೆಂಗಿನಕಾಯಿಯನ್ನು ನೀವು ಹಾಲು ತಗೊಂಡು ಅದನ್ನು ವಾರಕ್ಕೆ ಅಟ್ಲೀಸ್ಟ್ ಒಂದು ದಿನ ನೀವು ಸೇರಿಸ್ತಾ ಬಂದರೆ ಊಟದಲ್ಲಿ ಭಾಳಷ್ಟು ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಈ ನಾಟಿ ತರಕಾರಿಯನ್ನು ಯೂಸ್ ಮಾಡೋಕ್ಕೆ ನೀವು ಬಳಗಿ. ನೀವು ಜಾಸ್ತಿ ಕೊಬ್ಬರಿಯಲ್ಲಿ ಬರೆದಿರುವ ತರಕಾರಿಗಳನ್ನು ಯೂಸ್ ಮಾಡೋದು ಬಿಟ್ಟು ನಾಟಿ ತರಕಾರಿಗಳನ್ನು ತೋಟದಲ್ಲಿ ನಿಮ್ಮ ತೋಟದಲ್ಲಿ ಬೆಳೆದಿರೋದಾಗಲಿ ಗೊತ್ತಿರೋರ ತೋಟದಲ್ಲಿ ಆಗಲಿ ಆ ಥರ ಬೆಳೆದಿರೋದು ಸೊಪ್ಪುಗಳು ತರಕಾರಿಗಳನ್ನು ಅತಿಯಾಗಿ ನೀವು ಸೇರಿಸ್ಕೊಂಡು ಬರಬೇಕು. ಟಾಕ್ಸಿನ್ಸ್ ಅತಿಯಾಗುತ್ತೆ, ನಿಮಗೆ ಮಾನಸಿಕವಾಗಿ ಟಾಕ್ಸಿನ್ಸ್ ಅತಿಯಾಗುತ್ತೆ. ಮಾನಸಿಕ ಟಾಕ್ಸಿನ್ಸ್ ಅಂದರೆ ಏನು? ಮೆಂಟಲಿ ತುಂಬ ಥಾಟ್ ಪ್ರಾಸೆಸ್ಸಲ್ಲೇ ಟಾಕ್ಸಿನ್ಸ್ ಜಾಸ್ತಿ ಆಗಿ ಕೂತ್ಕೊಂಡ್ಬಿಡುತ್ತೆ, ಅದು ಆ ಟಾಕ್ಸಿನ್ಸ್ ಮೆಮರಿಯೆಲ್ಲ ತೊಗೊಂಡ್ಬಿಡ್ತದೆ. ಹಾಗಾಗಿ ನೀವೇನು ಮಾಡಬೇಕು, ಮೆಮರಿಯನ್ನು ನೀವು ಕ್ಲೀನ್ಸಿಂಗ್ ಮಾಡ್ತಾ ಇರಬೇಕು. ಅದಕ್ಕೆ ಪ್ರಾರ್ಥನೆ, ಪೂಜೆ, ದೇವಾಲಯ ದರ್ಶನ, ಶಿವನನ್ನು ವಿಷ್ಣು ಭಗವಾನನ್ನು ಪ್ರಾರ್ಥನೆ ಮಾಡುವುದು, ದುರ್ಗಾದೇವಿಯನ್ನು ದರ್ಶನ ಮಾಡಿಕೊಂಡು ಬರುವುದು ಭಾಳಷ್ಟು ಉತ್ತಮ. ಮತ್ತು ನಿಮಗೆ ದೀಪಂ ಥೆರಪಿ ಬೇಕೇ ಬೇಕು, ಯಾಕಂತಂದರೆ ನಿಮ್ಮನ್ನು ಕಾಪಾಡೋದೇ ಒಂದು ಜ್ಯೋತಿ. ಅದಕ್ಕೋಸ್ಕರ ತುಂಬ ಕ್ವಾಲಿಟಿ ಇರುವ, ಅದರಲ್ಲಿ ವೈದ್ಯ ಗುಣ ಇರುವ, ದೈವ ಗುಣ ಇರುವ ಜ್ಯೋತಿಯನ್ನು ಮನೆಯಲ್ಲಿ ದೀಪವಾಗಿ ಬೆಳೆಸ್ಕೊಂಡು ಬರಬೇಕು. ಸಮೃದ್ಧಿ ಹೆರ್ಬಲ್ ದೀಪ ತೈಲವನ್ನು ಮನೆ ಒಳಗಡೆ ಪೂಜಾರಾಮಲ್ಲಿ ಬೆಳೆಸ್ತಾ ಬನ್ನಿ, ಅದರಿಂದ ಅನುಕೂಲ. ಸಂರಕ್ಷಣಾ ವಾಸ್ತು ದೀಪ ತೈಲವನ್ನು ಮೇನ್ ಎಂಟ್ರೆನ್ಸಲ್ಲಿ ನೀವು ಡೈಲಿ ಸಂಜೆ ಸಮಯದಲ್ಲಿ ಅದನ್ನು ಬೆಳೆಸ್ತಾ ಬನ್ನಿ, ಅದರಿಂದ ಅನುಕೂಲವಾದ ಫಲಗಳು, ರಕ್ಷಣೆ ನಿಮಗೆ ಖಂಡಿತವಾಗಲು ಉಂಟು. ಶನಿಶಾಂತಿ ದೀಪ ತೈಲವನ್ನು ನೀವು ಪೂಜೆ ರೂಮಲ್ಲಿ ಎಕ್ಸ್ಟ್ರಾ ದೀಪ ಇಟ್ಟು ಬೆಳೆಸ್ತಾ ಬಂದರೆ ಶನಿಗಾಟದಿಂದ ನಿವಾರಣೆ ಖಂಡಿತವಾಗಲು ನಿಮಗೆ ಸಿಗುತ್ತೆ. ಬಣ್ಣದಲ್ಲಿ ನೋಡಿ, ನಿಮಗೆ ಪಿಂಕ್ ಕಲರು ವೈಟ್ ಕಲರನ್ನು ಜಾಸ್ತಿ ನೀವು ಬೆಳೆಸ್ತಾ ಬರಬೇಕು. ಆಮೇಲೆ ಆರೆಂಜ್ ಕಲರ್ ಅಕೇಶನಲ್ಲಿ ನೀವು ಬೆಳೆಸ್ಬೋದು. ಎಸ್ಪೆಷಲಿ ತಲೆದಿಂಬಿನಲ್ಲಿ ಡಾರ್ಕ್ ಕಲರನ್ನು ಯೂಸ್ ಮಾಡಬೇಡಿ, ಲ್ಯಾವೆಂಡರ್ ಅಥವಾ ವೈಟ್ ಕಲರನ್ನು ಯೂಸ್ ಮಾಡ್ತಾ ಬನ್ನಿ, ಅದರಿಂದ ಅನುಕೂಲ, ನಿಮ್ಮ ರಿಸೆಪ್ಟಿವಿಟಿ ಚೆನ್ನಾಗಿರುತ್ತೆ. ಮತ್ತು ಬ್ಲ್ಯಾಂಕೆಟ್ಟು, ಬೆಡ್ ಸ್ಪ್ರೆಡ್, ಬೆಡ್ಶೀಟ್ಗಳಲ್ಲಿ ನೀವು ಡಾರ್ಕ್ ಬಣ್ಣಗಳು ನೀವು ಬಳಸಬಾರದು. ಆರೆಂಜ್ ಕಲರ್, ಯೆಲ್ಲೋ ಕಲರ್, ಗ್ರೀನ್ ಕಲರ್, ಲೈಟ್ ಬ್ಲೂ ಕಲರ್, ಇಂಥ ಕಲರಲ್ಲಿ ನೀವು ಅಥವಾ ಬಿಳಿ ಬಣ್ಣದಲ್ಲಿ ಬೆಡ್ ಸ್ಪ್ರೆಡ್ಸು ಅಥವಾ ಬ್ಲ್ಯಾಂಕೆಟ್ಗಳನ್ನು ಉಪಯೋಗಿಸ್ತಾ ಬಂದರೆ ಅದರಿಂದ ಭಾಳಷ್ಟು ಎನರ್ಜಿ ನಿಮ್ಮಲ್ಲಿ ತುಂಬಿಕೊಂಡು ಒಳ್ಳೆ ಫಲಾಫಲಗಳನ್ನು ಕಾಣಿಸಿಕೊಳ್ಳಬಹುದು. ಶುಭವಾಗಲಿ. ಸಮೃದ್ಧಿ ಹರ್ಬಲ್ ದೀಪ ತೈಲ, ಒಳಿತನ್ನೇ ಯೋಚಿಸೋಣ, ಒಳಿತನ್ನೇ ಮಾಡೋಣ, ಒಳಿತೇ ಆಗುತ್ತದೆ. ಬಳಸಿ ಸಮೃದ್ಧಿ ಹರ್ಬಲ್ ದೀಪದ ಎಣ್ಣೆ.